ಶಿಗ್ಗಾವಿ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ಇದೆ. ಪೈಪೋಟಿ ಇದ್ರೆ ಓಕೆ ಅಂತ ಹೇಳ್ಬೋದಾಗಿತ್ತು, ಆದರೆ ಇದು ಪೈಪೋಟಿಗೂ ಮೀರಿದಂಥ ಕಿತ್ತಾಟ ಶುರುವಾಗ್ಬಿಟ್ಟಿದೆ. ಶಿಗ್ಗಾವಿ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರವಾಗಿತ್ತು, ಹಿಂದೆ ಅಲ್ಲಿ ಶಾಸಕರಾಗಿದ್ದರು, ಆದರೆ ಇದೀಗ ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾಗಿರೋ ಕಾರಣಕ್ಕಾಗಿ ಶಿಗ್ಗಾವಿ ಖಾಲಿಯಾಗಿದೆ. ಕಾಂಗ್ರೆಸ್ಸಲ್ಲಿ ಎರಡು ಬಣಗಳು ಟಿಕೆಟ್ಗಾಗಿ ಭಾರೀ ಪೈಪೋಟಿ ಸಮರವನ್ನು ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲಿ ಹೈಡ್ರಾಮಾ ಮಾಡಿದ್ದಾರೆ. ಸಚಿವರು ಬರ್ತಾ ಇದ್ದಂತೆ ಎರಡೂ ಬಣಗಳ ಬೆಂಬಲಿಗರು ಗದ್ದಲ ಮಾಡಿದ್ದಾರೆ. ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ, ಇನ್ನೊಬ್ಬ ಆಸಿರ್ ಖಾನ್, ಈ ಇಬ್ಬರು ಬೆಂಬಲಿಗರು ಗದ್ದಲ ಮಾಡಿದ್ದಾರೆ. ಇಬ್ಬರು ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. ಈ ತಳ್ಳಾಟ ನೂಕಾಟ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಈ ಐ ಬಿ ಏನಿದೆ, ಈ ಪ್ರವಾಸಿ ಮಂದಿರ ಏನಿದೆ, ಪ್ರವಾಸಿ ಮಂದಿರದ ಬಾಗಿಲಿನ ಗಾಜುಗಳು ಪೀಸ್ ಪೀಸ್ ಆಗಿದ್ದಾವೆ. ಅವ್ರು ದೊಡ್ಡವ್ರು ಇದ್ದಾರೆ, ಅವ್ರ ನಿರ್ಣಯ ಮಾಡಲಿ. ಆ ಮಾಡಿಂದ ನನಗೇನು ಟಿಕೆಟ್ ಕೊಡೋದಲ್ಲ, ಸೋಮಣ್ಣ ಬೇವಿನ ಮರದ ಅಂತೇಳಿ ಪಠಾಣ ಅಂತ ಕೊಡೋದಲ್ಲ, ಇನ್ನೊಬ್ಬರಿಗೆ ಕೊಡೋದಲ್ಲ. ನೀವೇನು ನಿರ್ಣಯ ಮಾಡ್ತೀರಿ, ನಿಮ್ಮ ಸರ್ವೆ ಏನೈತಿ ಅದ್ರ ಪ್ರಕಾರ ಟಿಕೆಟ್ ಕೊಡ್ತೀರಿ. ಟಿಕೆಟ್ ಕೊಟ್ಟರೆ ಸಿರಿಸಾ ವಹಿಸಿ ಶಲ್ಯೂಟ್ ಹೊಡೆದು ನಮ್ಮ ಕೈಲಾದ ಮಟ್ಟಿ ಸಹಾಯ ಮಾಡಿ ನಾವು ಎಲೆಕ್ಷನ್ ಮಾಡ್ತೇವೆ. ನಮ್ದು ಇದೇ ಒಂದು ಅಭಿಪ್ರಾಯ, ಇವತ್ತು ಕರೆದ್ರು ಇದೇ ಅಭಿಪ್ರಾಯ, ಇನ್ನು ಹತ್ತು ಸಲ ಕರೆದ್ರು ಇದೇ ಅಭಿಪ್ರಾಯ. ಟಿಕೆಟ್ ಕೊಟ್ಟ ದಿವಸ ನಮ್ಮ ಸಹಕಾರ ಇರಲಿ, ಪಕ್ಷ ಗೆಲ್ಲಲಿ ಅದು ತಗೋರಿ. ಯಾವುದೇ ನಮ್ಮ ಇದ್ದಂಥವ್ರು ನಮ್ಮ ಬಲವರು ಸಲ್ಲ, ಏನಿರಲಿ. ಪಾಪ ಅಲ್ಲಿ ಮನ್ಯಾಗ ಅದಾವ, ಹಳ್ಳಿ ಹಳ್ಳಿಯಾಗ ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೊಡೆದಾಡ್ತಾರೆ ಸರ್. ಅವ್ರಿಗೇನು ಒಗ್ಗಟ್ಟಾಗಬೇಕು, ಕಾಂಗ್ರೆಸ್ ಗೆಲ್ಲಬೇಕು. ಕಿತ್ತೂರ್ ಚೆನ್ನಮ್ಮನ ಸರ್ಕಲ್ನೇ ಬಣ್ಣ ಹಾಕ್ಬೇಕು ಅಂತ ನಿಂತೇವೆ. ಅದ್ರ ಹಾಕಾಕ್ರೆ ಅದು ಆಗಬಾರದು ಅಂತ ನಾವು ವಿನಂತಿ ಮಾಡ್ಕೊಳಕತ್ತೀವಿ. ಸರಿ ಮುಂದೆ ಹೇಳ್ತೇವೆ ಸರ್. 93 ಏನು ಕುಂದಗೋಳದವರು ಹುಬ್ಬಳ್ಳಿಯವ್ರು ಕೊಟ್ಟಾಕಿಲ್ಲ.